ಸರ್ ಅವ್ರು ನಮ್ಮ ನಾನಿ ಹತ್ರ ಹೋಗ್ಬಿಟ್ರು ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಮನೆಯವ್ರು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಿಟ್ಟು ಹೋಗ್ತಿದ್ದೆ ತಿಂಡಿ ತಿನ್ನಿಸ್ತಿದ್ರು ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡಿದ ತಕ್ಷಣ ಆಕೆ ಮೊಬೈಲ್ ನೋಡ್ಕೊಟ್ಬಿಟ್ಟಾಕೆ ಆಮೇಲೆ ಮೊಬೈಲ್ ಒಂದ್ಸರಿ ಇಟ್ಕೊಂಡ್ಲ ಅಂದ್ರೆ ಗಂಟೆ ಗಟ್ಟಲೆ ಟೂ ಅವರ್ ನೋಡೋಳು ಅವಳು ನಡುವು ಸ್ವಲ್ಪ ಬಿಟ್ಟು ಆಟ ಆಡ್ತಿದ್ಲು ಮತ್ ನಾ ಬಂದ ತಕ್ಷಣ ಅಂತೂ ಮೊಬೈಲ್ ಕೇಳ್ತಿದ್ಲು ಹಠ ಜಾಸ್ತಿ ಮೊಬೈಲ್ ಕೊಡೋವರೆಗೂ ಹಠ ಅಂದ್ರೆ ಹಠ ಕೈಯಲ್ಲಿ ಇದ್ದು ತಿಂಗೆಲ್ಲ ಬಿಸಾಕ್ ಬಿಡ್ತಾಳೆ ಸರ್ ಮೊಬೈಲ್ ಕೊಡೋವರೆಗೂ ತುಂಬಾನೇ ನೋಡ್ತಾ ಇತ್ತೀಚೆಗೆ ಜಾಸ್ತಿ ಆಗಿದೆ ಮೊದಲು ಈಗ ಲಾಕ್ಡೌನ್ ಗೀಕಡೋನಿಂದ ಇನ್ನೂ ಜಾಸ್ತಿ ಜಾಸ್ತಿ ಆಗಿದೆ ಇದು ರಾತ್ರಿ ಎಲ್ಲ ಮಲ್ಕೊಂಡಿದ್ದಾಗೆಲ್ಲ ಕೈ ಹಿಂಗೆ ಅಲ್ಲಾಡಿಸ್ತಾಳ ಬೆರಳುಗಳು ಅಳ್ಳಾಡ್ ಸ್ವಲ್ಪ ಹೊತ್ತು ಅಳ್ಳಾಡ್ಸ್ತಾಳೆ ಆಮೇಲೆ ನಂಗೆ ಇಟ್ಕೊಂಡಿರ್ತಾಳೆ ಮತ್ತೆ ಅಳ್ಳಾಡ್ಸ್ತಾಳೆ ನಿನ್ನೆ ಕಡಿಮೆ ಆಗಿತ್ತು ಸರ್ ಈಗ ಮೊಬೈಲ್ ಪ್ರಭಾವದಿಂದ ಬ್ರೈನ್ ಓವರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಮೆದುಳಿಗೆ ಸ್ಟಿಮ್ಯುಲೇಷನ್ ಜಾಸ್ತಿ ಆಗುತ್ತೆ ಹೆಚ್ಚಾನ ಹೆಚ್ಚಾಗುತ್ತೆ ಸೊ ಮೆದುಳಿಗೆ ಸಮಾಧಾನ ಅನ್ನೋದೇ ಇರಲ್ಲ ಹೈಪರ್ ಸ್ಟಿಮ್ಯುಲೇಷನ್ ಬ್ರೈನ್ ಹಂಗಾಗಿ ಇದು ಇವೆಲ್ಲ ಮೂಮೆಂಟು ಆ ಸ್ಟಿಮ್ಯುಲೇಷನ್ ಇನ್ನು ಪ್ರಭಾವ ಅದಲ್ಲದೆ ನೋಡಿ ಕೈಯು ಕಾಲು ಎಲ್ಲ ಹಂಗೆ ಅಲ್ಲಾಡಿಸ್ತಾಳೆ ಈ ಈ ಕೈನೂ ಅಲ್ಲಾಡಿಸ್ತಾಳ ನಿಮಗೆ ಹೈಪರ್ ಸ್ಟಿಮ್ಯುಲೇಷನ್ ಬ್ರೈನ್ ಹೈಪರ್ ಸ್ಟಿಮ್ಯುಲೇಷನ್ ಆದಾಗ ಹೆಚ್ಚು ಮಾತಾಡ್ತಾರೆ ಬಟ್ ಆ ಮಾತಿಗೆ ಅರ್ಥ ಇಲ್ಲಂಗೆ ಮಾತಾಡ್ತಾರೆ ಒಂದೊಂದ್ಸರಿ ಏನ್ ಮಾತಾಡ್ತೈತಿ ಹಾಡಾಡ್ತಿದ್ದೀನಿ ಶಫ ಅಂತ ಹೇಳಿ ಒಂದ್ ಯೂಟ್ಯೂಬ್ ನ ವಿಡಿಯೋ ನೋಡ್ತಾಳ ಆ ಹುಡುಗಿದ ಮತ್ತೆ ಅದೇ ತರ ಆಕ್ಟ್ ಮಾಡ್ತಾಳೆ ಮತ್ತೆ ಅವ್ರ ಮೊಬೈಲ್ ಒಳಗ್ ನೋಡಿದ್ದು ತಿಳಿತತ್ ಅವ್ರಿಗೆ ತಲೆಗ್ ಬಡ್ದಂಗ ಆಗತ್ತೆ ಹೊರಗಡೆ ಮನುಷ್ಯ ನಾರ್ಮಲ್ ಆಗಿ ಮಾತಾಡ್ಸೋದು ತಿಳಿಯಂಗೆ ಇಲ್ಲ ಹೌದಿಲ್ಲ ತಿಳ್ಕೊತಾಳ ಸರ್ ನಾವ್ ಹೇಳಿದೆಲ್ಲ ಅರ್ಥ ಮಾಡ್ಕೋತಾಳ ಆದ್ರೆ ಅದು ಏನ್ ಮಾಡ್ತಾಳಲ್ಲ ಆಕೆ ಶಫ ಅನ್ನೋ ಹುಡುಗಿ ವಿಡಿಯೋ ಅದನ್ನೇ ನಮಗೆಲ್ಲ ಮಾಡ್ತಾಳ ಆಮೇಲೆ ಈ ಬ್ರೈನ್ ಹೈಪರ್ ಆಕ್ಟಿವಿಟಿ ಹೋಗಿ ಹೋಗಿ ಈಗ ಫಿಟ್ಸ್ ಎಲ್ಲ ಬಂದೈತ್ರಿ ಫಿಟ್ಸ್ ಬಂದು ನಿಮ್ ಇಸಿಜಿ ಇಜಿ ಒಳಗ್ ಕೂಡ ಫಿಟ್ಸ್ ಬಂದೈತೆ ಹಿಂಗಾಗಿ ಪ್ರಾಬ್ಲಮ್ ಆಗಿರೋದು ಈಗ ಫಿಟ್ಸ್ ಮೆಡಿಸಿನ್ ಕೊಡ್ತೀವಿ ನೀವೇ ಹೇಳ್ತಿದ್ರಲ್ಲ ಹಂಗೆ ಮೊಬೈಲ್ ಬಿಟ್ರೆ ಹುಚ್ಚ ಆಗ್ಬಿಡ್ತಾಳಂತ ನನಗೆ ಅನಿಸ್ತಿತ್ತಂತ ಹಂಗಾಗತ್ರಿ ನಿನ್ನೆ 10 ಪೇಷಂಟ್ ಬಂದಾರ ಮೊಬೈಲ್ ಇಂದ ಒಬ್ಬೊಬ್ಬರದು ಒಂದೊಂದು ಲೆವೆಲ್ಗೆ ಬ್ರೈನ್ ಡ್ಯಾಮೇಜ್ ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋರು ಯೋಚನೆ ಮಾಡ್ರಿ ಹಂಗೈತೆ ಎಫೆಕ್ಟಿಗೆ ಹೊರಗಾಟ ಆಡಿಸ್ಬೇಕ್ರಿ ಹಾಂ ಸರ್